ಸರಿ ಸರ್, ಅದಕ್ಕೆ ನಾವ್ ಹೇಳ್ತಿದೀವಿ ಸರ್, ಇವಾಗ ಹೇಳ್ಬೇಕಂದ್ರೆ ಒಂದ್ ವರ್ಷದ ವಾರಂಟಿ ಒಂದಿಗೆ ನಾವ್ ಈ ಗಾಡಿ ಕೊಡ್ತೀವಿ ಸರ್. ಒಂದ್ ವರ್ಷದ ವಾರಂಟಿ ಒಂದೇ ಕೊಡ್ತೀವಿ. ನೀವೆಲ್ಲೇ ಇರಿ, ನೀವ್ ಯಾವ್ದೇ ಜಿಲ್ಲೆಯಲ್ಲಿ ಇರಿ, ನೀವೆಲ್ಲೇ ಇರಿ, ನಾವು ಅಲ್ಲಿಗೆ ಬಂದು ಸರ್ವಿಸ್ ಕೊಡ್ತೀವಿ. ನೀವು ರಿವರ್ಸ್ ಹೋಗ್ಬೇಕಂದ್ರೆ ನೀವು ಈ ತರ ಇದನ್ನ ಹಿಂದ್ ಓದ್ಬೇಕು, ತಿರ್ಗಾ ಇದು ರಿವರ್ಸ್ ಹೋಗುತ್ತೆ ನೋಡಿ ಹೋಗುತ್ತೆ ಅಂತ. ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರಿಗೂ ಅನುಕೂಲವಾಗುವಂತ ವಿಡಿಯೋ ಅಂತ ಅನ್ಕೊಂತೀನಿ. ನಾನಂದ್ರೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಳೆಬಾವಿ ಗ್ರಾಮಕ್ಕೆ ಬಂದಿದ್ದೇನೆ. ಸೊ ನಿಮ್ದೇನಂತಂದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಇತ್ತು ಅಂತಂದ್ರೆ ಆ ಬೈಕ್ಗೆ ಮಾಡಿಕೊಡ್ತಾರೆ. ಸೊ ನಿಮ್ಮ ಹೊಲಕ್ಕಾಗಲಿ, ಮನೆಗಾಗಲಿ, ಸೊ ಲೇಬರ್ ಕರ್ಕೊಂಡು ಹೋಗೋಕ್ಕಾಗಲಿ, ಆಮೇಲೆ ಹತ್ತಿ ಮೂಟೆ ತರೋಕ್ಕಾಗಲಿ, ಅಡಿಕೆಗಾಗಲಿ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ, ರಿವರ್ಸ್ ಗೇರ್ ಇದೆ, ಆಮೇಲೆ ಏನಂತಂದ್ರೆ ಹೈಡ್ರೋಲಿಕ್ ಅಂದರೆ ಲಿಫ್ಟ್ ಆಗುತ್ತೆ ಅದನ್ನು. ಸೊ ಪ್ರತಿಯೊಂದು ಏನಂತಂದ್ರೆ ಅಂದರೆ ಮಾಡಿಫೈ ಮಾಡಿದ್ದಾರೆ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಸರ್. ಭಾಳ ಖುಷಿ ಅನ್ಸಿ ಸರ್ ನಾನು ನಿಮ್ಮ ಹತ್ರ ಬಂದು. ಸೊ ಭಾಳ ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಟ್ರಾಲಿ ಬೇಸಸ್ ಅಂದ್ರೆ, ಸೊ ಬೈಕ್ ಲಿಂದ ಟ್ರಾಲಿ ತಯಾರು ಮಾಡಿರುವಂತ ವಿಡಿಯೋಗಳು ಮಾಡಿ ಸರ್ ನಮ್ಗೆ. ಈಗಾಗಲೇ ನೋಡ್ತಾ ಇರ್ತೀವಿ ನಾವು ಯೂಟ್ಯೂಬ್ ಅಲ್ಲಿ. ಸೊ ಇನ್ನು ಕ್ಲಿಯರ್ ಆಗಿ ಯಾವ್ತರ ಸರ್ವಿಸ್ ಕೊಡ್ತಾರೆ ಅವರು, ಯಾವ್ತರ ಮಾಡಿಕೊಡ್ತಾರೆ, ಸೊ ಪ್ರತಿಯೊಂದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸರ್. ಫಸ್ಟ್ ನಿಮ್ ಇಂಜಿನಿಯರಿಂಗ್ ವರ್ಕ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಮ್ದು HSM ಆಗ್ರೋ ಇಂಜಿನಿಯರಿಂಗ್ ಅಂತ, ಸುಳೆಬಾವಿ ಅಂತ ನೋಡ್ಬೋದು. ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮಾತ್ರ ಇದೆ ಇದರಲ್ಲಿ, ಎರಡು ನಂಬರ್ ಇದೆ. ಯಾವ್ದಾದ್ರೂ ನೀವು ಫೋನ್ ಮಾಡಿ ಕೇಳ್ಬಹುದು, ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಹಾಗೂ ಇದರಲ್ಲಿ ಸುಮಾರು ಒಂದು 4-5 ಸಿಸ್ಟಮ್ ಟ್ರೋಲಿಗಳು ರೆಡಿ ಆಗ್ತವೆ ನಮ್ಮ ಹತ್ರ. ಇದು ಅದರಲ್ಲೇ ಬಂದಿರೋದು ಹೈಡ್ರೋಲಿಕ್ ಟ್ರೋಲಿ. ಹೈಡ್ರೋಲಿಕ್ ಟ್ರೋಲಿ ಇದು ಲಿಫ್ಟ್ ಆಗುತ್ತೆ. ಇದರಲ್ಲಿ ಮ್ಯಾನುವಲ್ ಲಿಫ್ಟ್ ಇದೆ, ಹಾಗೂ ನೀವು ಹೈಡ್ರೋಲಿಕ್ ಲಿಫ್ಟ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಸ್ವಲ್ಪ ಎವರೇಜ್ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗುತ್ತೆ. ಹಾಗೂ ಇದು ನೋಡ್ಬೇಕಾದ ಫ್ಯೂಚರ್, ಇದು ಹೊಲಕ್ಕೆ ಮನೆ ಅಡ್ಡಾಡೋ ಟೈರ್ ಸರ್. ಇದು ಹೌದಾ? ಟ್ಯಾಕ್ಟರಿ ಬಟನ್ ಟೈರ್ ತರ ಇದೆ. ಇದನ್ನ ನೀವು ಹೊಲದಲ್ಲಾಗ್ಲಿ, ರೋಡ್ ನಲ್ಲಾಗ್ಲಿ, ಸುಮಾರು ಎಲ್ಲಾ ಕಡೆ ನೀವು ಬಳಸಬಹುದು ಇದನ್ನ. ಹೌದಾ? ಸುಮಾರು ನಿಮ್ಗೆ ಸ್ವಲ್ಪ ಹಸೆ ಇದ್ರು, ಮಳೆ ಆದ್ರೂ ಕಮ್ಮಿ ಸಮೇತ ನಿಮ್ಗೆ ಇದು ಕೆಪಾಸಿಟಿಯನ್ನು ಅಳವಡಿಸ್ಕೊಡುತ್ತೆ. ಲೋಡ್ ತಗೊಂತೆ? ಲೋಡ್ ತಗೊಳುತ್ತೆ, ಆರಾಮಾಗಿ ಲೋಡ್ ತಗೊಳುತ್ತೆ. ಇದು ಬಂದ್ಬಿಟ್ಟು 4 ಫೀಟ್ ಅಗಲ ಹಾಗೂ 5 ಫೀಟ್ ಉದ್ದ ಟ್ರೋಲಿ. ಹಾಗೂ ಸುಮಾರು ಇದು ಒಂದು 18 ಇಂಚ್ ಎತ್ತರದಲ್ಲಿ ಸೀಟ್ ಆಗಿದೆ. ಇದು ಸ್ಪ್ಲೆಂಡರ್ ಬೈಕ್ ಅಳವಡಿಸಿದ್ದಾರೆ. ಯಾವ ಟೈಪ್ ಕಂಪನಿ ಬೈಕ್ ಇರ್ಬೇಕು ಅಥವಾ ಏನು, ಯಾವ ಟೈಪ್ ಬೈಕ್ ಇದ್ರು ಕಾಲಲ್ಲಿ ಗೇಲ್ ಇರ್ಬೇಕು. ಹಾಗೂ ಪಾರ್ಟಿನೇ ಅವರು ಬೈಕ್ ನ ತರಬೇಕು, ಅವರೇ ಬೈಕ್ ತರಬೇಕು, ಪಾರ್ಟಿನೇ ಬೈಕ್ ತರಬೇಕು. ಅವರಂದ್ರೆ ಇರುವಂತ ಹಳೆ ಬೈಕ್ ಗಳನ್ನು ಅವ್ರು ತಂದು ಅವ್ರು ರೆಡಿ ಮಾಡಿಸ್ಕೋಬಹುದು. ಹಾಗೂ ಇದು ಫಾಟಾ ಸಿಸ್ಟಮ್ ಇದೆ, ರಿವರ್ಸ್ ಸಿಸ್ಟಮ್ ಇದೆ, ಸೆಕಪ್ ಜೆಲ್ ಸಿಸ್ಟಮ್ ಇದೆ. ಹಾಗೂ ಇದು ಹೆಚ್ಚಿನ ಮಾಹಿತಿಯಲ್ಲಿ ಹೇಳ್ಬೇಕಂದ್ರೆ ಇದು ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸರ್ ಉಗಾರದವರು ನಮ್ ಸರ್, ಅವರು ರೆಡಿ ಮಾಡಿಸಿದ್ದಾರೆ. ಸುಮಾರು ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ. ಇದು ರೈತರಿಗೆ ಒಂದು ಒಳ್ಳೆ ಒಂದು ಕೆಲಸ ಮಾಡ್ಕೊಡುವಂತ ಕೆಲಸ ಮಾಡ್ಕೊಡುತ್ತೆ ಅದು. ಸರ್, ಈಗ ನಮ್ ರೈತರಿಗೆ ಇರುತ್ತೆ, ಯಾಕಂದ್ರೆ ಸ್ವಲ್ಪ ಜಮೀನು ಇರುತ್ತೆ, ಅದು 2 ಎಕರೆ 3 ಎಕರೆ 4 ಎಕರೆ. ಸೊ ಈ ತರ ಜಮೀನು ಇರುತ್ತೆ, ಅವ್ರು ಟ್ರ್ಯಾಕ್ಟರ್ ತಗೊಳಕ್ ಆಗಲ್ಲ. ಟ್ರ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ತಗೋಬೇಕಂದ್ರೆ 4 ಲಕ್ಷ ಬೇಕು, ಹೊಸ ತಗೋಬೇಕಂದ್ರೆ 8 ಲಕ್ಷ ಬೇಕು. ಈಗ 1-2 ಎಕರೆ ಹೊಲ ಇತ್ತು ಅಂತಂದ್ರೆ ಲೇಬರ್ ಕರ್ಕೊಂಡು ಹೋಗ್ಬೋದಲ್ಲ ಸರ್? ಸರ್, ನೀವು ಆರಾಮಾಗಿ 8 ಲೇಬರ್ ನ ಕರ್ಕೊಂಡು ಹೋಗ್ಬೋದು. ಹಾಗೆ ಒಳ್ಳೆ ರೀತಿಯಿಂದ ತುಂಬಿದ 15 ಜನವರೆಗೂ ಕುತ್ಕೊಂತಾರೆ. ಸುಮಾರು ಇದು ಒಂದು 5-6 ಕ್ವಿಂಟಲ್ ಕೆಪಾಸಿಟಿ ಇದೆ ಗಾಡಿ. ಹೆಚ್ಚು ಕೆಪಾಸಿಟಿ ಆದ್ರೆ ಟೈರ್ ಕೆಪಾಸಿಟಿನೇ ಇದೆ, 5 ಕ್ವಿಂಟಲ್ ವರೆಗೂ ಅಷ್ಟೇ ಇದೆ ಅದು. ಅದಕ್ಕೆ ಈ ಟೈರ್ ಪ್ರಕಾರ 5 ಕ್ವಿಂಟಲ್ ಅಷ್ಟೇ ಹಾಕ್ಬೇಕು. ಸುಮಾರು ಶಿವಮೊಗ್ಗ ಸೈಡು, ಮೈಸೂರು ಸೈಡು, ಇದೆಲ್ಲ ಅಡಿಕೆ ತೋಟ, ತೆಂಗಿನ ಮರದ ತೋಟ ಅಲ್ಲ, ಅವ್ರ ಕಡೆಯಿಂದ ನಮ್ಗೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ, ಅಲ್ಲಿಂದಾನೇ ಜಾಸ್ತಿ ಮಾಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ಇವರು ಸರ್ ಏನಂದ್ರೆ ನಮ್ಗೆ ಹೈಡ್ರೋಲಿಕ್ ಮಾಡ್ಕೊಡಿ, ನಮ್ಗೆ ಕಲ್ಯಾಣ ಮಂಟಪ ಲಿಫ್ಟ್ ತರ ಮಾಡಿ, ರಿವರ್ಸ್ ಗೇರ್ ಇರುತ್ತೆ. ನಿಮ್ಗೆ ಫಾರ್ವರ್ಡ್ ಟ್ರೋಲಿ ಬೇಕಂದ್ರೆ ಫಾರ್ವರ್ಡ್ ಟ್ರೋಲಿನು ಬರುತ್ತೆ. ಸುಮಾರು ಇದರಲ್ಲೇ ಒಂದು 4-5 ಸಿಸ್ಟಮ್ಗಳು ಇವೆ. ನಿಮ್ಗೆ ಯಾವ ತರ ಮಾಡಿಫಿಕೇಶನ್ ಬೇಕು ಆ ತರ ನಮ್ಗೆ ಬಂದ್ ಹೇಳಿದ್ರೆ ನಾವು ಆ ತರ ಮಾಡಿಫಿಕೇಶನ್ ನಾವು ಮಾಡ್ಕೊಡ್ತೀವಿ. ಯಾವ್ದೇ ನೀವು ತೊಂದರೆ ಇಲ್ಲದ ಆತರ ನಿಮ್ಗೆ ಮಾಡಿಕೊಡುವಂತ. ಸರ್, ಬೈಕ್ ನಿಮ್ಮ ಹತ್ರ ತರಬೇಕಾ? ಸರ್, ನಮ್ಮ ಹತ್ರ ತಂದ್ರು ನಡೀತದೆ. ನಿಮ್ಗೆ ಆನ್ಲೈನ್ ವ್ಯವಸ್ಥೆನು ಬೇಕಂದ್ರೆ ಆನ್ಲೈನ್ ವ್ಯವಸ್ಥೆನು ಕಳಿಸ್ತೀವಿ. ಇಲ್ಲಿಂದ ನಿಮ್ಗೆ ನೀವು ಯಾವ ತರ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಆ ತರ ರೆಡಿ ಮಾಡಿಬಿಟ್ಟು ನಿಮ್ ಬೈಕಿನ ಫೋಟೋ ನಮ್ಗೆ ವಾಟ್ಸ್ಆಪ್ ಹಾಕ್ಬೋದು. ಅದರ ಪ್ರಕಾರ ನಾವು ಚೆಸ್ಸಿಸ್ ಅನ್ನು ರೆಡಿ ಮಾಡಿಬಿಟ್ಟು ನಿಮ್ಗೆ ಆನ್ಲೈನ್ TCI ಟ್ರಾನ್ಸ್ಪೋರ್ಟ್ ಇಂದ ಕಳಿಸ್ತೀವಿ. ಅಲ್ಲಿ ಯಾವ ತರ ಫಿಟ್ ಮಾಡ್ಕೋಬೇಕಂತ ಒಂದು ವಿಡಿಯೋ ಕ್ಲಿಪ್ ಸಹ ನಾವು ಕಳಿಸ್ತೀವಿ. ಆ ತರ ನೀವು ಆರಾಮಾಗಿ ಅಲ್ಲಿ ವಿಡಿಯೋ ಕ್ಲಿಪ್ ನೋಡ್ಕೊಂಡು ಲೋಕಲ್ ವೆಲ್ಡರ್ ಹತ್ರನೇ ಆರಾಮಾಗಿ ನೀವು ಫಿಟ್ ಮಾಡ್ಕೋಬಹುದು. ಹೌದಾ? ಹಾ ಸರ್. ಓಕೆ ಸರ್, ಈಗ ಮತ್ತೆ ಏನಂತಂದ್ರೆ ಈಗ ಹೊಲದಲ್ಲಿ ಹತ್ತಿ ಬೆಳೆದಿರ್ತಾರೆ, ಜೋಳ ಇರುತ್ತೆ, ಸಜ್ಜೆ ಇರ್ತಾವ, ಈಗ ಅವೆಲ್ಲ ಈಗ ಅವ್ರ ಹತ್ರ ಏನಿರಲ್ಲ. ಈಗ ತರಬೇಕಾಗಿತ್ತಂದ್ರೆ ಬಂಡಿಗಳಂತೂ ಮೊದಲೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದಾವೆ ಈಗ. ಸೊ ಆಟೋದಲ್ಲಿ ತರಬೇಕಾದ್ರೆ 500 ರೂಪಾಯಿ ಕೇಳ್ತಾರೆ. ಜೋಳ ಆಗ್ಲಿ, ಸಜ್ಜೆ ಆಗ್ಲಿ, ಅವ್ರ ಅಡಿಕೆ ಆಗ್ಲಿ, ಪ್ರತಿಯೊಂದು ಹಾಕೊಂಡ್ ಬರ್ಬೋದಲ್ಲ, ಆರಾಮಾಗಿ ಹಾಕೊಂಡ್ ಬರ್ಬೋದು ಸರ್. ಇದು ಸ್ಪೆಷಲ್ ಆಗಂದ್ರೆ ಹೊಲಕ್ಕೆ ಮನೆಗಳೇ
ಆದ್ರೆ ನೀವೆಲ್ಲ ರೋಡ್ ಅಲ್ಲಿ ಇವಾಗ ಟಮ್ ಟಮ್ ಹೋಗ್ಬೇಕಂದ್ರೆ ರೋಡ್ ಅಲ್ಲೇ ಹೋಗುತ್ತೆ. ಹೌದು, ಇದು ಹಾಗಲ್ಲ, ನೀವು ಹೊಲದಲ್ಲ ಹೋದ್ರು ಸಮ ಇದು ಶ್ರಮ ಕೆಲಸ ಮಾಡುತ್ತೆ ಅಂದ್ರೆ ಏನ್ ಜಾಸ್ತಿ ಇದಾಗಲ್ಲ. ಆಗಲ್ಲ ಸರ್, ಇದಕ್ಕೆ ಅದಕ್ಕಂತೇನೆ ಇದು ಟ್ರ್ಯಾಕ್ಟರ್ ಬಟನ್ ಟೈರ್ ಕುಂಸಿರೋದು ಅದಕ್ಕೆ. ಹೌದಾ, ನೀವು ಸುಮಾರು ಬೇಕಾದಂಗ ನೀವು ಹೊಲದಲ್ಲಿ ತಗೊಂಡೋಗಿ ನೀವು ಮೇವಾಗ್ಲಿ ನೀವು ಒಂದು ಮೆಣಸಿನಕಾಯಿ ಮೂಟೆನ ಆದ್ರೂ ಆಗ್ಲಿ ಹತ್ತಿ ಮೂಟೆನ ಆದ್ರೂ ಆಗ್ಲಿ ಪ್ರತಿ ಒಂದು ವಸ್ತುನು ನೀವು ಹೊಲದಿಂದ ಮನೆಗೆ ಕ್ಯಾರಿ ಮಾಡಬಹುದು. ಕೈಪಲ್ಯ ಆಗ್ಲಿ ಪ್ರತಿ ಒಂದು ನೀವು ಕ್ಯಾರಿ ಮಾಡಬಹುದು. ಸರ್, ಈಗ ಬೈಕ್ ಇರುತ್ತಲ್ಲ, ಸೊ ಈಗ ಲೋಡ್ ತಗೊಳುತ್ತ ಸರ್ ಬೈಕ್? ಆರಾಮಾಗಿ ತಗೊಳುತ್ತೆ ಸರ್. ಇದಕ್ಕೇನಂದ್ರೆ ಲೋಡ್ ತಗೊಳ್ಳುವಂತ ಇದು ಸುಮಾರು ಆರಾಮಾಗಿ ಲೋಡ್ ತಗೊಳ್ಳುವಂತ ನಾವು ಒಂದು ಗೇರ್ ಬಾಕ್ಸ್ ಕೆಪಾಸಿಟರ್ ಕೊಟ್ಟಿದೀವಿ, ಹಾಗೂ ಇದಕ್ಕೆ ಹೌಸಿಂಗ್ ಅನ್ನು ಅಳವಡಿಸಿದೀವಿ ನಾವು. ಇದು ಆಯಿಲ್ ಬ್ರೇಕ್ ಸಮೇತ ಇದೆ. ಫುಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ದೊಡ್ಡ ಮಟ್ಟದ ರೈತರಿಗೆ ಸಣ್ಣ ಮಟ್ಟದ ರೈತರಿಗೆ ಇದು ಟ್ರ್ಯಾಕ್ಟರ್ ಅನ್ನು ತಗೊಳ್ಳೋದಕ್ಕೆ ಆಗದೇ ರೈತರು ಆರಾಮಾಗಿ ಒಂದು 10,000 to 15,000 ಒಳಗಡೆ ನಿಮ್ಗೆ ಬೈಕ್ ಸಿಗುತ್ತೆ. ಹಾಗೂ ನಿಮ್ಗೆ ಯಾವ ತರ ಬೇಕಾ ಆ ತರ ಅಟ್ರಾಕ್ಷನ್ ಮಾಡ್ಕೊಂಡು ನಿಮಗೆ ಏನಿದೆ 100,000 ಒಳಗಡೆ ಅಂದ್ರೆ ಒಂದು 60,000-70,000 ನಿಮ್ಗೆ ರೆಡಿ ಆಗ್ಬಿಡುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಹೊಸ ಬೈಕ್ ತಂದ್ರೆ ತುಂಬಾ ಖರ್ಚಾಗುತ್ತೆ. ಅದಕ್ಕೇನಿದೆ ನಿಮ್ಗೆ ಲೋಕಲ್ ಅಲ್ಲಿ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಬೈಕ್ ಇರುತ್ತವೆ, ಇಂಥ ಸ್ಪ್ಲೆಂಡರ್ ಗಾಡಿ ಆಗ್ಲಿ, ಶೈನ್ ಆಗ್ಲಿ, ಸುಜುಕಿ ಸಮ್ರಾಯ್ ಆಗ್ಲಿ, ಬಜಾಜ್ ಬಾಕ್ಸರ್ ಆಗ್ಲಿ, ಅಂತವು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ನೀವು ಸ್ವಲ್ಪ ಇಂಜಿನ್ ಕಂಡೀಷನ್ ಇರೋ ಗಾಡಿನ ತಗೊಂಬಂದ್ಬಿಟ್ರೆ ಆರಾಮಾಗಿ ನಿಮ್ಗೆ ನಮ್ಮ ಹತ್ರ 58,000 ಹಿಡಿದು 80,000 ಟ್ರೋಲ್ ಇವೆ. 30,000 ಟ್ರೋಲ್ ಇದೆ. ನೀವು ಯಾವ ತರ ಬೇಕು ನೀವು ಯಾವ ತರ ಮಾಡ್ಕೋಬಹುದು. ನಿಮ್ಗೆ ಇದರಲ್ಲಿ ಹಿಂದೂ ಜಗ್ಗು ಸಿಸ್ಟಮ್ ಬೈಕ್ ನಲ್ಲಿ ಆದ ತರನು ಟ್ರೋಲಿ ಇದೆ. ಇದು ಹೈಡ್ರೋಲಿಕ್ ಲಿಫ್ಟಿಂಗ್, ಇದು ನಿಮ್ಗೆ ಮ್ಯಾನುವಲ್ ಲಿಫ್ಟಿಂಗ್ ಸಮೇತ ಬರುತ್ತೆ, ಹಾಗೂ ಸಾಧಾರಣ ಟ್ರೋಲಿನು ಬರುತ್ತೆ. ಎಲ್ಲದರಲ್ಲಿ ಪ್ರತಿಯೊಂದರಲ್ಲಿ ರಿವರ್ಸ್ ಸಿಸ್ಟಮ್ ಇರುತ್ತೆ ಸರ್. ಈಗ ರೈತರಿಗೆ ಇರುತ್ತೆ ಸರ್, ನಮ್ಗೆ ಏನಂತಂದ್ರೆ ನಮ್ಮ ಹತ್ರ ಬೈಕ್ ಇದೆ ತಗೊಳ್ಬೇಕು ಮಾಡಿಸ್ಬೇಕು ಅಂತವ್ರಿಗೆ ಏನಂತಂದ್ರೆ ಎಲ್ಲ ಟೈಪ್ಸ್ ಇನ್ಫಾರ್ಮೇಶನ್, ಸೊ ಏನೇ ಮಾಡಿಫಿಕೇಶನ್ ಬೇಕಾಗಿತ್ತು ಇದು ಬೇಡ ಸರ್ ನಮ್ಗೆ ಈ ತರ ಬೇಕು ಅಂತಂದ್ರೆ ಆ ತರ ಮಾಡಿಕೊಡ್ತೀವಿ ಸರ್. ಮಾಡಿಕೊಡ್ತೀವಿ, ಆ ತರ ಮಾಡಿಕೊಡ್ತೀವಿ ಸರ್. ಈಗ ತಿಳಿಸಿದ್ರಿ ಎಲ್ಲಾನು ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿ ಯಾವ ತರ ರಿವರ್ಸ್ ಹೋಗುತ್ತೆ, ಸೊ ಯಾವ ತರ ಲಿಫ್ಟ್ ಆಗುತ್ತೆ, ಯಾವ ತರ ಮುಂದ್ಗಡೆ ಹೋಗುತ್ತೆ. ಸೇಮ್ ಬೈಕ್ ಓಡಿಸಿದಂಗಲ್ಲ, ಬೈಕ್ ಓಡಿಸಿದಂಗೆ ಸರ್. ಆದ್ರೆ ನೀವು ಇಲ್ಲಿ ಕಲ್ಕೋಬೇಕಾಗುತ್ತೆ ಸ್ವಲ್ಪ, ಒಂದು 10 ನಿಮಿಷ ನೀವು ಗ್ರೌಂಡ್ ಅಲ್ಲಿ ರೌಂಡ್ ಹೋಗಬೇಕು ಅಷ್ಟೇ, ಮತ್ತೇನಿಲ್ಲ. ತಿಳಿಸಿ ಸರ್ ಯಾವ ತರ ಅಂತೇಳಿ. ಹಾ ಸರ್ ತಿಳಿಸಿ ಸರ್. ಇದು ಬೈಕ್ ಹೊಡೆದಂಗೆ ಇದರಲ್ಲಿ ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ. ಆದ್ರೆ ಏನಿರುತ್ತೆ, ಇದು ಟ್ರಾಲಿ ಇರೋದ್ರಿಂದ ಇದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಾಗ ನಾವು ಸ್ವಲ್ಪ ಕಲಿಬೇಕಾಗತ್ತೆ, ಒಂದ್ ರೌಂಡ್ ಹೊಡಿಬೇಕಾಗತ್ತೆ. ಯಾವ ತರ ಹೊಡಿತೀವಿ ನೋಡಿ ಸ್ವಲ್ಪ. ಸೇಮ್ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಸೇಮ್ ಸ್ಟಾರ್ಟ್ ಮಾಡೋದು, ಸೇಮ್ ಕ್ಲಚ್ ಹಿಡಿಯೋದು, ಸೇಮ್ ಗೇರ್ ಹಾಕೊಳ್ಳೋದು. ಓಕೆ, ನಿಮ್ಗೆ ಮುಂದ್ ಬೇಕಾದ್ರೆ ಮುಂದ್ ಹಾಕೊಳ್ಳೋದು. ಓಕೆ, ಇಲ್ಲಪ್ಪ ನಾವು ರಿವರ್ಸ್ ಅಲ್ಲಿ ಹೋಗ್ಬೇಕು. ಸರಿ, ಅದಕ್ಕೆ ರಿವರ್ಸ್ ಮಾಡ್ಕೋಬಹುದಾ? ರಿವರ್ಸ್ ಬೈಕ್ ಇದ್ರೆ ರಿವರ್ಸ್ ಇರಲ್ಲ. ರಿವರ್ಸ್ ಮಾಡಿದ್ರ ಸ್ಪೆಷಲಿ ನೀವು ರಿವರ್ಸ್ ಹೋಗ್ಬೇಕಂದ್ರೆ ನೀವು ಈ ತರ ಇದನ್ನ ಹಿಂದ್ ಓದ್ಬೇಕು. ಓಕೆ, ತಿರ್ಗಾ ಇದು ರಿವರ್ಸ್ ಹೋಗುತ್ತೆ ನೋಡಿ ಅಂತ. ಸೊ ಮತ್ತೆ ಮುಂದಕ್ಕೆ ಮಾಡ್ಕೊಂಡ್ರೆ ಮುಂದಕ್ಕೆ ಅದೇ ತರ ನೀವು ಈ ತರ ನ್ಯೂಟ್ರಲ್ ಮಾಡ್ಕೊಂಡ್ರೆ ಲಿಫ್ಟ್ ಎತ್ಬಹುದು. ಲಿಫ್ಟ್ ಎತ್ಬಹುದಾ? ಲಿಫ್ಟ್ ಇರೋಣ. ಆರಾಮಾಗಿ ಕೈ ಬಿಟ್ಟು ಹೊಡಿಬಹುದು ಗಾಡಿ ಇದನ್ನ. ಆರಾಮಾಗಿ ನೀವು ಹೊಡಿಬಹುದು ನೋಡಿ. ನಾವು ನೋಡಿ ಯಾವ ತರ ಲಿಫ್ಟ್ ಎತ್ತಿದೆ ಅಂತ ಎಲ್ಲ ಟೈಪ್ಸ್ ಮಾಡಿಫಿಕೇಶನ್ ಮಾಡಿಕೊಡ್ತಾ ಅಂತ ಹೇಳಿದಾರೆ ಅವ್ರ ಬ್ರದರ್ ಅವರು. ಸರ್ ನೀವು ನೋಡಿದ್ರಲ್ಲ ಇವಾಗ ತಾನೇ ಇದು ಹೈಡ್ರೋಲಿಕ್ ಟ್ರೋಲಿ, ಇದು ಹೈಡ್ರೋಲಿಕ್ ಆಗಿ ಯೂಸ್ ಮಾಡುತ್ತೆ. ಹಾಗೂ ನಿಮಗೆ ಹೈಡ್ರೋಲಿಕ್ ಬೇಡಪ್ಪ ನಮಗೆ ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಆಗಲ್ಲ ಅಂದ್ರೆ ಮ್ಯಾನುವಲ್ ಟ್ರೋಲಿ ಕೂಡ ಅದು ಹೈಡ್ರೋಲಿಕ್ ಆಗುತ್ತೆ. ನೀವು ಜಸ್ಟ್ ಲಾಕ್ ತೆಗೆದ್ರೆ ಸಾಕು ಅದು ಹೈಡ್ರೋಲಿಕ್ ಆಗುತ್ತೆ. ಆ ತರ ನೀವು ಮಾಡ್ಕೋಬಹುದು. ಹಾಗೂ ಇದರಲ್ಲಿ ಏನಿದೆ ಸರ್, ಮೆಟೀರಿಯಲ್ ಯಾವ ತರ ಸರ್ ಯೂಸ್ ಮಾಡಿದ್ರೆ ಹೆವಿ ಏನಾಗಲ್ವಾ ಸರ್? ಇದು ಫುಲ್ 16 ಗೇಜ್, ನಿಮ್ಗೆ ಡೋರ್ ಇಂದ ಹಿಡಿದು ಇದು ಹಿಡಿದು ಎಲ್ಲ ಪ್ರತಿ ಒಂದು 16 ಗೇಜ್. ನಿಮ್ಗೆ ಯಾರಾದ್ರೂ ಅಲ್ಲಿ ಲೋಕಲ್ ಅಲ್ಲಿ 16 ಗೇಜ್ ಸೀಟ್ ಅಲ್ಲ ಅಂತಂದ್ರೆ ನಿಮ್ಗೆ ಅಲ್ಲೇ ಬಂದು ಅವ್ರು ಕೇಳ್ಕೊಂಡು ಸೆಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ನಿಮ್ ತಿರ್ಗಾ ನಿಮ್ ಗಾಡಿನೂ ಕೊಡ್ತೀವಿ, ನಿಮ್ ದುಡ್ಡು ನಿಮ್ ಕೊಡ್ತೀವಿ ನಾವು. ಹೌದಲ್ಲ, ಅಷ್ಟೊಂದು ನಾವು ಹೆವಿ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಪೂರಾ 16 ಗೇಜ್. ಓಕೆ, ನಿಮ್ಮಲ್ಲಿ ಯಾರೋ ಮೇಸ್ತ್ರಿ ಇದು 16 ಗೇಜ್ ಅಲ್ಲ ಅಂತ ಹೇಳ್ಬಿಟ್ರೆ ಅಲ್ಲೇ ಬಂದು ನಿಮ್ಗೆ ಚೆಕ್ ಮಾಡಿಸಿ ನಿಮ್ ಪೂರಾ ನಿಮ್ಮದು ಅಲ್ಲ ಅಂತಂದ್ ಬಂದ್ರೆ
ನಿಮ್ ದುಡ್ಡು ನಾವು ರಿಟರ್ನ್ ಕೊಡ್ತೀವಿ, ನಿಮ್ ಗಾಡಿನೂ ಕೊಡ್ತೀವಿ ಸರ್. ಹೌದಲ್ಲ, ಅಷ್ಟೊಂದು ಹೆವಿ ಕೇಬಲ್ಸ್ ನಾವು ಮಾಡ್ತೀವಿ ಸರ್. ಸರ್ ಆಮೇಲೆ ಏನಂತಂದ್ರೆ ರೈತರು ತಗೊಳ್ತಾ ಇದಾರಲ್ವಾ, ಅವ್ರಿಗೆ ಚೆನ್ನಾಗಿ ಮಾಡಿಕೊಟ್ರೆ ಅವ್ರಿಗೆ ಒಂದು ಇದು ಬರುತ್ತಲ್ಲ. ಸರಿ ಸರ್, ಅದಕ್ಕೆ ನಾವ್ ಇಟ್ಟಿದೀವಿ ಸರ್. ಇವಾಗ ಹೇಳ್ಬೇಕಂದ್ರೆ ಒಂದು ವರ್ಷದ ವಾರಂಟಿ ಒಂದಿಗೆ ನಾವ್ ಈ ಗಾಡಿ ಕೊಡ್ತೀವಿ ಸರ್. ಒಂದು ವರ್ಷದ ವಾರಂಟಿ ಒಂದೇ ಕೊಡ್ತೀವಿ. ನೀವೆಲ್ಲೇ ಇರಿ, ನೀವ್ ಯಾವ್ದೇ ಜಿಲ್ಲೆಯಲ್ಲಿ ಇರಿ, ನೀವೆಲ್ಲೇ ಇರಿ, ನಾವು ಅಲ್ಲಿ ಬಂದು ಸರ್ವಿಸ್ ಕೊಡ್ತೀವಿ ನಿಮ್ಗೆ. ಅಲ್ಲಿ ಲೋಕಲ್ ಅಲ್ಲಿ ಮಾಡಿಸ್ಕೊಳ್ಳಂತ ಇದು ಸಿಚುಯೇಷನ್ ನಾವು ಕೊಡ್ತೀವಿ. ಆತರ ನೀವು ಅಲ್ಲಿ ರೆಡಿನೂ ಮಾಡಿಸ್ಕೋಬಹುದು. ಇಲ್ಲಪ್ಪ ನೀವೇ ಬಂದ್ ಮಾಡಿ ಅಲ್ಲಿ ನಮ್ಮ ಹತ್ರ ಇಲ್ಲಿ ಯಾರು ಇದು ತೊಗೊಳಲ್ಲ ಅಂತಪ್ಪ ಅಂದ್ರೆ ನಾವೇ ಬರ್ತೀವಿ. ಅದ್ರ ಬರೋ ಖರ್ಚಸ್ ಏನಿರುತ್ತೆ, ಚಾರ್ಜಸ್ ಇರುತ್ತೆ. ನಮ್ದೇನು ಲೇಬರ್ ಚಾರ್ಜಸ್ ಇರಲ್ಲ, ಗಾಡಿದು ಬರೋ ಹೋಗೋ ಚಾರ್ಜಸ್ ಏನಿರುತ್ತೆ, ಆ ಚಾರ್ಜಸ್ ಕೊಟ್ರೆ ಸಾಕು, ನಾವು ನಿಮ್ ಎಲ್ಲಿ ಇದ್ದೀರಾ ಅಲ್ಲೇ ಬಂದ್ ಮಾಡ್ಕೊಟ್ ಹೋಗ್ತೀವಿ. ಖಂಡಿತ ಸರ್. ಹಾ ಸರ್. ಸರ್ ಬಹಳ ಖುಷಿ ಅನ್ಸಿತ್ತು, ಎಲ್ಲಾ ಇನ್ಫಾರ್ಮೇಶನ್ ಹೇಳಿದ್ರಿ, ಪ್ರತಿಯೊಂದನು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಮ್ಮ ಒಂದು ಸಬ್ಸ್ಕ್ರೈಬರ್. ಸೊ ಏನೇ ಇತ್ತು ಅಂದ್ರೆ ಹೆಲ್ಪ್ ಮಾಡಿ ಸರ್ ಅವ್ರಿಗೆ. ನೀವು ಯಾದಗಿರಿಯಿಂದ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನೀವು ಬಂದಿದ್ದೀರಾ. ಒಳ್ಳೆ ಕೆಲಸನೇ ಇದು. ಹೇಳ್ಬೇಕಂದ್ರೆ ರೈತರಿಗೆ ಅನುಕೂಲ ಆಗುವಂತದ್ದು HSM ಆಗ್ರೋ ಇಂಪ್ಲಿಮೆಂಟ್ಸ್ ನಿಮ್ಗೆ ಪ್ರತಿಯೊಂದನು ಸಿಗುತ್ತೆ. ಹಾಗೂ ನಿಮ್ಗೆ ಟ್ರ್ಯಾಕ್ಟರ್ ಬಿತ್ತೋ ಕೂರಿಗಿಂದ ಹಿಡಿದು ಬೈಕಿನ ಬಿತ್ತೋ ಕೂರಿಗೆವರೆಗೂ ಸಿಗುತ್ತೆ. ಹಾಗೂ ನಿಮ್ಗೆ ಸ್ಪ್ರೇಯರ್ ಆಗ್ಲಿ ಪ್ರತಿಯೊಂದು ವಸ್ತು ನಮ್ಮ HSM ಆಗ್ರೋ ಇಂಪ್ಲಿಮೆಂಟ್ಸ್ ರೆಡಿ ಮಾಡುತ್ತಾ ಇದೆ. ಅತಿ ಕಡಿಮೆ ಖರ್ಚಿನಲ್ಲಿ ನಾವು ರೈತರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಇದು ಇಂಪ್ಲಿಮೆಂಟ್ಸ್ ಅನ್ನ ತಯಾರು ಮಾಡ್ತಿದ್ದೀವಿ. ಯಾಕಂದ್ರೆ ರೈತರಿಗೆ ಮೋಸ ಮಾಡೋದೇನೋ, ದೇಶಕ್ಕೆ ಮೋಸ ಮಾಡೋದು ಎರಡು ಒಂದೇ. ಹೀಗಾಗಿ ನಾವು ಆ ತರ ಮಾಡೋದಿಲ್ಲ. ಪ್ರತಿಯೊಂದು ನಾವು ಇದರಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಹಾಗಾಗಿ ನಾವು ಒಂದು ವರ್ಷದವರೆಗೆ ನಿಮಗೆ ವಾರಂಟಿಯನ್ನು ಕೊಡ್ತೀವಿ. ಯಾವುದೇ ತರದಿಂದ ನಿಮ್ಗೆ ಪ್ರಾಬ್ಲಮ್ ಆಗುವುದಿಲ್ಲ. ಆದ್ರೂ ಸಮೇತ ನಾವು ಅದನ್ನ ನಮ್ಮ ಪ್ರಾಬ್ಲಮ್ ತಿಳ್ಕೊಂಬಿಟ್ಟು ನಾವು ಬಂದು ಸರ್ವಿಸ್ ಕೊಡ್ತೀವಿ ಸರ್. ಪ್ರತಿಯೊಬ್ಬ ರೈತನು ನಮ್ಮ ದೇಶದ ಬೆನ್ನೆಲುಬನ ಅಂತ ಹೇಳ್ಬೇಕು. ಹಾಗೂ ನಾವೇನ್ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ರೈತರು ನಿಮಗೆ ಕಡಿಮೆ ಹೊಲ ಇರುತ್ತಲ್ಲ, 4 ಎಕರೆ 2 ಎಕರೆ 3 ಎಕರೆ ಇರುತ್ತಲ್ಲ, ಆ ಹೊಲದ ರೈತರು ಏನಿದೆ ಈ ತರ ನೀವು ರೆಡಿ ಮಾಡಿಸ್ಕೊಂಡು ಕೇಸಿ ನಿಮ್ಮ ಆದಷ್ಟು ನೀವು ಜಾಸ್ತಿ ಇಂಥವ್ ರೆಡಿ ಮಾಡಿಸ್ಕೊಂಡು ನೀವು ಲಾಭವನ್ನು ಪಡ್ಕೊಳ್ಬಹುದು. ಹೇಳ್ಬೇಕಂದ್ರೆ ಸುಮಾರು ಮಾತ್ರ ಟ್ರೈಲುಗಳಿವೆ, ಆ ಟ್ರೈಲುಗಳನ್ನು ನೋಡುವಿರಂತೆ. ಸರಿ, ಬಹಳ ಖುಷಿ ಅನ್ಸಿತ್ತು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಓಕೆ ಸರ್, ನಮಸ್ತೆ, ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ.